ನಮಸ್ಕಾರ ದಿ ಯುನಿಕ್ ಡ್ರೀಮ್ ಸಂಸ್ಥೆಗೆ ಸ್ವಾಗತ. ನಾನು ಶ್ರುತಿ. ಇವತ್ತು ಮತ್ತೊಬ್ಬ ಸಾಧಕರೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ಅವರು ಯಾರೆಂಬ ಕ್ಯೂರಿಯಾಸಿಟಿ ನಿಮ್ಮಲ್ಲಿದೆಯೇ? ಅವರೇ ಬೆಂಗಳೂರಿನ ಮಾರತಹಳ್ಳಿ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಅವರು. ಸಾಕಷ್ಟು ಬಡತನದೊಂದಿಗೆ ಬೆಳೆದು ಬಂದ PSI ಅನಿತಾ ಅವರು ಇವತ್ತು ನಮ್ಮೊಂದಿಗಿದ್ದಾರೆ, ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಅವರ ಕೆಲವು ಅನುಭವಗಳನ್ನು ಅವರು ಇಲ್ಲಿ ಹಂಚಿಕೊಂಡಿರ್ತಾರೆ, ಅದನ್ನ ನೋಡೋಣ ಬನ್ನಿ. ಯಾಕೆಂದ್ರೆ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲ PSI. ನನಗೆ ಇದಕ್ಕೆ ಮುಂಚೆ ನಾನು ಯಾವುದೇ ಥರದ ಕೋಚಿಂಗ್ ಕ್ಲಾಸ್ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ನನಗೆ ಯಾರು ಇಂಥದ್ದು ಓದ್ಬೇಕು ಅಂತ ಹೇಳಿಲ್ಲ. ಬಟ್ ಒಂದಿತ್ತು ಹಠ PSI ಹಾಗೇ ಆಗ್ತೀನಿ, ಆಗಲೇಬೇಕು, ಯಾರು ಹೇಳಿದ್ರೆ ನಾನು ಓದ್ತೀನಿ. ಸೊ ಈ ಚಾಲೆಂಜ್ ನಿಮ್ಮಲ್ಲಿ ಬರಬೇಕು. ಯಾರಿಗೂ ಚಾಲೆಂಜ್ ಹಾಕ್ಬೇಡಿ, ನಿಮಗೆ ನೀವೇ ಹಾಕ್ಬೇಡಿ ಚಾಲೆಂಜ್. ನನಗೆಲ್ಲ ಕೆಪಾಸಿಟಿ ಇದೆಯಾ? ನಾನು ಕೆಲವೊಂದು ರಿಕ್ರೂಟ್ಮೆಂಟ್ ಡ್ಯೂಟಿ ಮಾಡ್ತಾ ಇದ್ದೆ. ಮಾಡುವಾಗ ಈ ಹುಡುಗರು ಶಾರ್ಟ್ಕೂಟ್ ಎಸಿದಿರಲ್ಲ, ಎಸಿದಿರಲಿಲ್ಲ. ಅವನಿಗೆ ನಾನು ಹೇಗೆ ಎಂಕರೇಜ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅವನು ನನಗೆ ಗಂಡಸರ್ ಬಾನೇನೋ ಬಿಸಾಡಲೇ ಇಲ್ಲ. ಆ ಗಂಡಸನ ಸವಾಲು ಆಗ್ತಂದ್ರೆ ಹೋಗ್ಬಿಡ್ತಿತ್ತು. ಅವಾಗ ಹಿಂಗೆ ಮೊದಲು ಅವನೇ ಬಿಸಾಡಿತ್ತು. ಬಟ್ ನಾನು ಒಂದು ಮಾತ್ರ ಅವನಿಗೆ ಅದು ಸ್ಫೂರ್ತಿ ಆಗ್ತಿತ್ತು. ಅಂದರೆ ನಿಮಗೆ ಆ ಯುನಿಕ್ ಟೀಮ್ ಅನ್ನೋದೊಂದು ಹೆಸರೇ ಸ್ಫೂರ್ತಿ ಅಂತ ಅಂದ್ಕೊಂಡಿದ್ದೀನಿ. ಕೋಚಿಂಗ್ ಕ್ಲಾಸಿಗೆ ಬಂದವರೆಲ್ಲ ಕೆಲವ್ರಿಗಿದೆ, ಮೋಸ್ಟ್ಲಿ ನೀವು ಹೊರಗಡೆ ಹೋದ ತಕ್ಷಣ ಹೇಳ್ತಾರೆ, ಓ ಕೋಚಿಂಗ್ ಕ್ಲಾಸ್ಗೆ ಹೋದವರೆಲ್ಲ ಸರ್ಟಿಫಿಕೇಟ್ ಆಗ್ಬಿಡ್ತಾರ ಅಂದಿದಾರ. ಇಲ್ಲ ನಾನು ಹೋಗಿದ್ದೀನಿ ಮಗ, ಆದ್ರೆ ಆಗೋದಿಲ್ಲ ಅಂತ. ಬಟ್ ಅದು ಆಗದೆ ಇರೋದು ನಾನು ಕೋಚಿಂಗ್ ಕ್ಲಾಸಲ್ಲಿ ಅಥವಾ ಯುನಿಕ್ ಡ್ರೀಮ್ ನಾನು ಹೇಳೋದೇನಂದ್ರೆ, ನಿಮಗೆ ಕರೆಕ್ಟ್ ಎಲ್ಲೋ ಸುತ್ತಾಡ್ಕೊಂಡು ಒಂದು ಗುರಿ ಮುಟ್ಟೋದಕ್ಕಿಂತ ವೆರಿ ಶಾರ್ಟ್ ಟೈಮ್ನಲ್ಲಿ ನೀವು ತಲುಪಬೇಕಾದ ಗುರಿನ ಹೇಗೆ ತಲುಪಬೇಕು ಅಂತ ತೋರಿಸುತ್ತಿರೋ ಮಾರ್ಗದರ್ಶಿ ಯುನಿಕ್ ಡ್ರೀಮ್. ಸೊ ನಿಮ್ಮ ಡ್ರೀಮ್ನ ನನಸು ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನೀವು ನಿಮ್ಮನ್ನ 100% ತೊಡಗಿಸ್ಕೊಳ್ಬೇಕು. ಕೆಲವರು ಫ್ಯಾಮಿಲಿ ಟೆನ್ಷನ್ಸ್ ಇರ್ತಾರೆ, ಇನ್ನೂ ಕೆಲವರು ಇದ್ದಾರೆ ಪೊಲೀಸ್ ಬಗ್ಗೆ ಭಾಳ ನೆಗೆಟಿವ್ ಫೀಲಿಂಗ್ಸ್ ಇದೆ. ಏ ದುಡ್ಡು ಕೊಡಬೇಕು ಬಿಡಪ್ಪ ಅಂತ ಅಷ್ಟೇ ಇಲ್ಲ ಅಲ್ವಾ? ಅದನ್ನ ಯಾರು ಹೇಳಿಲ್ಲ ನಿಮಗೆ ಲಂಚ ಕೊಡಬೇಕು? ಹೇಳಿದ್ರಾ? ಹೇಳಿಲ್ಲ, ಎಲ್ಲರೂ ಕೇಳಿದ್ರು. ಬಟ್ ನಾವ್ಯಾರು ದುಡ್ಡು ಕೊಟ್ಟಿಲ್ಲಪ್ಪ, ನಾನಂತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಈಗ ಅದೆಲ್ಲ ನಡೆಯೋದು ಇಲ್ಲ. ನಿಮ್ಮ ಕೆಪಾಸಿಟಿ ಅಷ್ಟೇ. ಬೈಲಾದವರು ಯಾರೋ ಮಾತಾಡ್ತಾ ಇರಬೇಕಾ? ಪೊಲೀಸಿಗೆ ಬರೋರು ಯಾರಿಗೂ ದುಡ್ಡು ಕೊಟ್ಟಂತೂ ಬರ್ತಾ ಇಲ್ಲ. ನಿನಗೆ ನಾನು ಹೇಳೋದು ಇಷ್ಟ, ಪೊಲೀಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ತುಂಬಾ ನೊಂದವರಿಗೆ ಡೈರೆಕ್ಟ್ ಆಗಿ ನೀವು ಸಹಾಯ ಮಾಡಿದ್ರೆ ಒಂದೇ ಒಂದು ಇಲಾಖೆ ನಮ್ಮ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಗೆ ಎಲ್ಲರೂ ಎಷ್ಟು ಬೈತಿರಲ್ಲ, ನೀವೇ ಬೈಕೊಂಡಿರ್ತೀರ, ಮಾಮ ದುಡ್ಡು ಇಸ್ಬೇಡ, ಹೆಲ್ಮೆಟ್ ಇದೆ ಆಯ್ತಾ, ಪೊಲೀಸರಿಗೆ ದುಡ್ಡು ಕೊಡದೆ ಏನು ನಡೆಯಲ್ಲ, ಕೈ ಬಿಸಿ ಮಾಡಬೇಕು, ಇದೆಲ್ಲ ಕೇಳಿರ್ತೀರಲ್ಲ. ಬಟ್ ನಿಮ್ಮ ಮನೇಲಿ ಬೆಳತನ ಐತಿ, ಯಾರು ಹಿಡ್ಕೊಂಡು ನೋಡೋದು? ಎಲ್ಲಿ ಹೋಗ್ತೀರ? ಯಾಕೆ ಬರ್ತೀರ ಮತ್ತೆ ಪೊಲೀಸ್ ಸ್ಟೇಷನ್ಗೆ? ಸೊ ಎಲ್ಲ ಕೈ ಬಿಟ್ಟರು ಕೈ ಕೊನೆಗೂ ಕೈ ಹಿಡಿಯೋ ಇಲಾಖೆ ಒಂದೇ ಒಂದು ಇಲಾಖೆ ನಾವು ಪೊಲೀಸ್ ಇಲಾಖೆ. ಯಾರೇ ನೀವು ಎಷ್ಟೇ ಪೊಲೀಸಿಗೆ ಬೈದಿರಿ, ಪೊಲೀಸಿಂದ ನಿಮ್ಗೆ ಅನ್ಯಾಯ ಆಗಿರುತ್ತೋ ನ್ಯಾಯ ಸಿಕ್ಕಿರುತ್ತೋ ಹೋಗ್ತಿರೋ. ಬಟ್ ನಿಮಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅಂದ ತಕ್ಷಣ ಕಣ್ಣೀರು ಸುರಿಸ್ಕೊಂಡು ಓಡ್ ಬರೋದು ಪೊಲೀಸ್ ಇಲಾಖೆಗೆ. ನಿಮ್ಮ ಕೈ ಹಿಡಿದು ಕಾಪಾಡೋದು ಕೂಡ ಪೊಲೀಸ್ ಇಲಾಖೆನೆ. ರಾತ್ರಿ ಯಾವ ಅಂಶ ಬದುಕ್ತೀರ, ಹಬ್ಬ ಇರಲಿ ಹುಣ್ಣಿಮೆ ಇರಲಿ ಏನೇ ಇರಲಿ, ಬಟ್ ಪೊಲೀಸ್ ಇಲಾಖೆ ಮಾತ್ರ ಕೆಲಸ ಮಾಡೋದಿಲ್ಲ. ಎಷ್ಟೋ ನಿಮ್ಗೆ ಗೊತ್ತೇ ಇಲ್ಲ ರಾತ್ರಿ ರೌಂಡ್ಸ್ ಮಾಡೋದಿರ್ಬೋದು. ನಿಮ್ಗೆ ಅಂದ್ರೆ ಒಂದು ಓಲ್ಡ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇದು ಎಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಹೇಳೋ ಗೊತ್ತಿಲ್ಲ, ಬಟ್ ನನಗೆ ಇನ್ಸ್ಪೈರ್ ಆಗಿಲ್ಲ. ಹೌದು, ನನ್ನ ಮಗುಗೆ 7 ತಿಂಗಳಿತ್ತು. ನನ್ನ ಮಗ 7 ತಿಂಗಳು ಮಗು. ನಾನು ಕೇಸ್ ಮೇಲೆ ಡೆಲ್ಲಿಗೆ ಹೋಗ್ಬೇಕಾಗಿ ಬಂತು. ಸೊ ನಾನು ಇನ್ನೂ ಮುಂದೆ ಯೋಚನೆ ಮಾಡಿದೆ, ನಮ್ಮ ಮಗುನ ಬಿಟ್ಟು ಡೆಲ್ಲಿಗೆ ಹೋಗ್ಬೇಕಾಯ್ತು. ಡೆಲ್ಲಿಗೆ ಹೋದೆ, ಏಳು ದಿನ ನಾನು ಅಲ್ಲೇ ಬರ್ತೀನಿ. ನನ್ನ ಮಗು ಹಾಲು ಕುಡಿಯೋ ಮಗು 7 ತಿಂಗಳ ಮಗು ಮನೆಯಲ್ಲಿ, ನಾನು ಡೆಲ್ಲಿನಲ್ಲಿ. ಆ ಟೈಮ್ನಲ್ಲಿ ನಮ್ಮ ತಾಯಿ ಬಿಟ್ಟರೆ ಮಗು ಜೊತೆಗೆ ಯಾರು ಇಲ್ಲ, ಮಗು ಹುಷಾರಿಲ್ಲ. ಬಟ್ ನಾನಾಗಿರೋದು ಒಂದು ಕಿಡ್ನಾಪ್ ಬೇರೆ ಕೇಸಲ್ಲಿ. ನನಗೆ ನನ್ನ ಮಗುಗಿಂತ 13 ವರ್ಷದ ಆ ಮಗು ಇಂಪಾರ್ಟೆಂಟ್ ಆಗಿದೆ. ಅವ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿದ್ದಾನೆ, ಅಲ್ಲಿಂದ ಮಾತಾನ ಅವ್ರು ಹಾಳು ಮಾಡ್ತಾನ, ಮರ್ಡರ್ ಮಾಡ್ತಾನ, ಏನೂ ಗೊತ್ತಿಲ್ಲ ನಮಗೆ. ನಮಗೆ ಅಲ್ಲೊಂದು ಮೊಬೈಲ್ ಲೊಕೇಶನ್ಸ್ ಇದೆ ಬಿಟ್ಟರೆ ಇನ್ಫಾರ್ಮೇಶನ್ಸ್ ಇಲ್ಲ. ನಾವು ಅಲ್ಲಿ ಹೋಗಿ ಪ್ಲಾನ್ ಮಾಡಿ ಕೊನೆಗೆ 7 ದಿನಗಳ ಆಪರೇಷನ್ ನಂತರ ಅಕ್ಯೂಸ್ಡು ಆ ವ್ಯಕ್ತಿ ಮಾಡ್ಬಿಟ್ಟು ಇಬ್ಬರನ್ನು ಕರ್ಕೊಂಡು ಬಂದು ಮಗುರಲ್ಲಿ ಆರಾಮಾಗಿತ್ತು, ಏನು ತೊಂದರೆ ಆಗಲಿಲ್ಲ. ಸೊ ಅವ್ರನ್ನ ಕರ್ಕೊಂಡು ಬಂದು ಆ ತಾಯಿ ಹೇಳಿ ತೊಂದರೆ ಮಾತು ಅಲ್ಲ ಅಂತ ಬೇಡ್ಕೊಳ್ತೀನಿ, ಮಾ ನಿಮ್ಮ ಮಗುಗೆ ನಿಮಗೆ ಒಳ್ಳೇದಾಗಲಿ ಅಂತ, ನೀನು ಅಂದ್ಕೊಂಡು ನಾನು ವಾಪಸ್ ಕೊಡ್ತೀನಿ. ಸೊ ಆಶೀರ್ವಾದ ಪೊಲೀಸಿಗೆ ಬರೋದ್ರೆ ನಾನು ನನಗೆ ಪರ್ಸ್ನಲಿ ನಾನು ಹೇಳೋದೇನು ಅಂದರೆ ನಾನು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇಟ್ಕೊಂಡು ಬಂದವಳು. ನಾನು ಬಂದು ನೀವು ಅಂದ್ಕೊಂಡಂಗೆ ನಾನೇನು ಅಂತ ಶ್ರೀಮಂತರು ಮನೆ ಹೆಣ್ಮಕ್ಳು ಅಲ್ಲ, ಭಾಳ ಅವರು ಭಾಳ ಪೂರ್ ಕಂಡೀಷನು. ನಾನು ಒಂದಿಷ್ಟು ಲೈಫ್ ಹಿಸ್ಟ್ರಿ ನಾನು ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನನಗೆ ಅವಮಾನ ಕೂಡ ಏನೂ ಇಲ್ಲ. ನನಗೆ ಸಂಗೀತ ನಮ್ಮ ಮನೆ ನಾವು 3 ಜನ ಮಕ್ಕಳು, ನನ್ನ ತಮ್ಮ, ನನ್ನ ತಂಗಿ. ನನ್ನ ತಂಗಿ ಇಲ್ಲೇ ಇದ್ದಾಳೆ, ಇವತ್ತು ಆಕಾರ ಮಾಡಿದ್ದು ನಾನು ಶೀಸ್ ಮೈ ಓನ್ ಸಿಸ್ಟರ್, ಅವಳಿಲ್ಲೇ ಕಲಿತಿದ್ದಾರೆ. ನನಗೆ ತಂದೆ ಇಲ್ಲ, ನನ್ನದೊಂದು 8-8.5 ವರ್ಷ ಇದ್ದಾಗ ಅಪ್ಪ ತಿಳ್ಕೊಂಡ್ರು. ಅಮ್ಮ ಹಳ್ಳಿ ಇಳಿಸು, ಅವರಿಗೆ ಪ್ರಪಂಚ ಜ್ಞಾನ ಅಷ್ಟು ಗೊತ್ತಿರ್ತಿರೋಂಥರು. ಆ್ಯಂಡ್ ಆಲ್ಸೋ ನನಗೆ ಯಾವುದೇ ಥರದ ರಿಲೇಷನ್ ಸಪೋರ್ಟ್ಸ್ ಇಲ್ಲ. ನಮ್ಮದು ಪುಟ್ಟ ಫ್ಯಾಮಿಲಿ, ನಾನು ನನಗಾಗಿ ನನ್ನ ತಮ್ಮ ನಮ್ಮಮ್ಮ, ಇಷ್ಟು ಬಿಟ್ಟರೆ ಏನೂ ಇಲ್ಲ. ನಮಗೆ ಜಮೀನು ಕೂಡ ಇರಲಿಲ್ಲ, ಬದುಕು ಜೀವನ ನಡೆಸೋದೇ ಕಷ್ಟ. ಎಲ್ಲರೂ ಅಂಬೇಡ್ಕರ್ ಕತೆ ಕೇಳಿದಿರಲ್ಲ, ಬೀದಿಗೂ ಕೇಳೋರು ಓದಿದ್ರು ಅಂಬೇಡ್ಕರ್ ಅಂತ. ಸೊ ನಾನು ನೋಡಿದ್ರೆ ನಾನು ಲೇಡಿ ಅಂದ್ಬಿಡ್ತಾರೆ, ಯಾಕಂದ್ರೆ ನಾನು ಬೀದಿಗೂ ಕೇಳೋರು. ಭಾಗ್ಯ ಜ್ಯೋತಿ ಅಂತ ಗೌರ್ಮೆಂಟ್ ಕರೆಂಟ್ ಬಂತು, ಅಲ್ಲಿವರೆಗೆ ಕರೆಂಟ್ ಮುಖ ಕೂಡ ನೋಡಿಲ್ಲ. ಇನ್ನೂ ಕರೆಂಟ್ ಮಾಡಿ ತಿಳಿದು ಹೇಳ್ಬೇಕಂದ್ರೆ ಆ ಸೀಮೆಂಟ್ ದುಡ್ಡು ಕೂಡ ಗೊತ್ತಿರಲಿಲ್ಲ ಅಂತ ಬರ್ತಾನ ನಮ್ಮ ಮನೆಯಲ್ಲಿ. ಚೆನ್ನಾಗಿ ಏನಾದರೂ ಮಾಡಿ ಮಾಡ್ಬೇಕು, ನಾನು ನಿಲ್ಬೇಕು, ಸ್ಟ್ಯಾಂಡ್ ಆಗಬೇಕು ಅಂತ. ಸೊ ನಾವು ಮೊದಲಿನ ಸ್ವಲ್ಪ ರಫ್ರೆಂಡ್ ಆಫ್ ಕ್ಯಾರೆಕ್ಟರ್ ಇರೋದ್ರಿಂದ ನಾನು 8th ಇರುವಾಗ ನಾವು ಹೆಡ್ ಮಾಸ್ಟರ್ ಹೇಳ್ತಿದ್ರು, ಏ ಬಜೆಟ್ ಕ್ಯಾರೆಕ್ಟರ್ ಪೊಲೀಸ್ ಆಗ್ಬೋದಂತ. ಅದೊಂದು ಮಾತು ನಾನು ಪೊಲೀಸರಿಗೆ ಕರ್ಕೊಂಡು ನಿಲ್ಲಿಸ್ಕೊಂಡು ನೋಡ್ತೀನಿ. ಹೋಗ್ಬಿಡೆ ಅಷ್ಟೇ ಅಂದಿದ್ದವರು, ಅಷ್ಟೇ ಅಂದಿದ್ದು ಅವತ್ತೇ ಅನ್ಕೊಂಡೆ ನಾನು ಯಾಕೆ ಪೊಲೀಸ್ ಆಗಬಾರ್ದು. ಲಾಸ್ಟ್ ಟೈಮ್ ನಾನು PSI ಆಗುವಾಗ ಹೈದರಾಬಾದ್ ಕರ್ನಾಟಕದಲ್ಲಿ PSI ಕಾಲ್ತರ ಇತ್ತು, ಬರೀ 2 ಪೋಸ್ಟ್ ಮಾತ್ರ ಅದರ್ ಡಿಸ್ಟಿಕ್ ಅವ್ರಿಗೆ ಇತ್ತು. ನಾನು 2 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕ ಅಂತ ಅನ್ಕೊಂಡೆ. ಅದೊಬ್ರು ಲೆಕ್ಚರರ್ ಹೇಳಿದ್ರು, ನಿಮ್ಗೆ ಎಷ್ಟು ಪೋಸ್ಟ್ ಬೇಕಾಗಿತ್ತಾ, 1 ಅಲ್ಲಿರೋದು 2, ನೀವು ಫೈಟ್ ಮಾಡೋದಕ್ಕೆ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು 1 ಪೋಸ್ಟು. ಆದ್ರೆ ಆ ಪೋಸ್ಟ್ಗೆ ಕೆಲವರು ಪೋಸ್ಟ್ ಕಡಿಮೆ ಇದೆ ಅಂತ ತಕ್ಷಣವೇ ಆಸೆ ಕೈಬಿಟ್ಬಿಡ್ತಾರೆ, ಆಗಲ್ಲ ಮಗ ನಮಗೆ ಅಂತ ಅನ್ಕೊಂಡು. ನಿಮಗೆ ಬೇಕಾಗಿರೋದು 1 ಪೋಸ್ಟು, ಆ 1 ಪೋಸ್ಟ್ಗೆ ನೀವು ಟ್ರೈ ಮಾಡಿ. ಪೊಲೀಸ್ ಇಲಾಖೆಗೆ ಈಗಷ್ಟು ಪೋಸ್ಟ್ಗೆ ಆಗೆಲ್ಲ ಬರೀ ಆರ್ಟ್ಸ್ ಸ್ಟೂಡೆಂಟ್ಸ್ ಬರ್ತಾ ಇದ್ರು, ಈಗ ಇಂಜಿನಿಯರ್ ಡಾಕ್ಟರ್ಗಳೇ ಬರ್ತಾ ಇದ್ದಾರೆ. ಹಂಗಿದೆ ನಮ್ಮ ಪೊಲೀಸ್ ಇಲಾಖೆ ಪವರ್. ಹಾಗಾಗಿ ನಿಮ್ಮನ್ನೆಲ್ಲ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ, ಇವತ್ತಿಂದ ನಿಮ್ಮದು ನೀವೇ ಚಾಲೆಂಜ್ ಆಗ್ಬೋದು. ನಾನು ಯಾಕೆ ಆಗಲ್ಲ ಅಂತ, ಯಾಕೆ ಆಗಬೇಕು ಅಂತಲ್ಲ, ನನಗೆ ಯಾಕೆ ಆಗಲ್ಲ ಅಂತ. ಈಗ ಆಗಿರೋ ಸಬ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, KS ಆಫೀಸರ್ ಇರ್ಬೋದು, ಐ ಮೀನ್ KPSC KSPS ಆಫೀಸರ್ ಇರ್ಬೋದು, ಅವರಿಗಿರೋದು 2 ಬ್ರೈನ್ ಕೊಟ್ಟಿದ್ದಾನೆ ದೇವರು. 24 ಗಂಟೆ ಬಿಟ್ಟು 48 ಗಂಟೆ ಅದವರೆಲ್ಲ ಹೆಂಗೆ ಆಗಲು. ಅವ್ರನ್ನ ಅವರು ತ್ಯಾಗ ಮಾಡಿಕೊಂಡ್ರು, ಆ ಸ್ಟಡಿಗೋಸ್ಕರ ಅವ್ರನ್ನ ಅವರು ಬೆಳೆಸ್ಕೊಂಡ್ರು. ಆ ಕಾರಣಕ್ಕಾಗಿ ಅವ್ರು ಆಗಿದ್ದಾರೆ ಅಷ್ಟೇ. ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ, ನಾನು 2008 or 2009 ನಾನು ಡಿಗ್ರಿ ಮುಗಿದ್ದು. ಅದಾದಮೇಲೆ ನನಗೆ ಕಾಂಪಿಟೇಟಿವ್ ಜಗತ್ತೇ ಗೊತ್ತಿಲ್ಲ, ಪೊಲೀಸ್ ಕೆಲಸ ಸಿಕ್ಕಿದ್ದು ಜಾಯಿನ್ ಆಗಿದೆ 2012. ಆಮೇಲೆ ನಾನು ಪುಸ್ತಕ ಹಿಡಿದು ಓದ್ಕೊಳ್ಳೋಲ್ಲ. PSI ಓದಬೇಕು ಅಂತ ರೆಡಿ ಆಗಿದ್ದು ಕೇವಲ 50 ದಿನ ಮಾತ್ರ. ನಾನು ಅದು ಮುಂದೆನೂ ಓದಿಲ್ಲ, ಅದ್ರ ಮೇಲೂ ಓದಿಲ್ಲ. ಕೇವಲ 50 ದಿನಗಳಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ಅಂದರೆ ನಿಮ್ಮ ಹತ್ರ ಟೈಮ್ ಎಷ್ಟಿದೆ? ತುಂಬ ಇದೆಲ್ಲ. PSI ಜಾಸ್ತಿ ಆಗ್ಬೋದಲ್ಲ. ಸೊ ಆಗಿದ್ಮೇಲೆ ಯಾಕೆ ಇವತ್ತಿಂದನೇ, ಈಗಳಿಗೆ, ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ನೀವೇ ಚಾಲೆಂಜ್ ಹಾಕೊಳ್ಳಿ. ಕೆಲವರು ಟೈಮಿಂಗ್ಸ್ ಆದರೂ ಓದ್ತಿರಪ್ಪ, ನಿಮ್ಮಲ್ಲಿ ಇರಬೇಕು, ನಿಮಗೆ ಇಷ್ಟ ಅವ್ರು ಓದಲೇಬೇಕು ಅಂತ ಯಾರು ಕೈಯಲ್ಲಿ ನೋಡೋಣ ಓದಲ್ಲ. ನಿಮ್ಮ ನೀವೇ ಯಾಕೆ ಕಟ್ಟಾಕೋತೀರಾ? ಎಷ್ಟೇ ಗಂಟೆ ಓದ್ತೀನಿ ಅಂತ, ಎಷ್ಟೊತ್ತಾದ್ರೂ ಓದ್ತೀನಿ ಇರಬೇಕು, ಎಷ್ಟೊತ್ತಾದ್ರೂ ಓದ್ತೀನಿ ಅನ್ನೋಂಗಿರ್ಬೇಕು. ಪುಸ್ತಕನ ಎದೆ ಮೇಲೆ ಇಟ್ಕೊಂಡು ಮಲಗ್ತಿದ್ದೆ ನಾನು ರಾತ್ರಿ ಮಲಗುವಾಗ. ಮಕ್ಕಳು ಬದಲಾಯಿಸ್ಲಿಕ್ಕೆ ಹೆಚ್ಚು ಆದಾಗ ಎತ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಹೆಚ್ಚು ಯಾಕೆ ಪಡಿಲೇಬೇಕು ಅನ್ನೋ ಆಟ. ಹೇಗಾದ್ರೂ ಮಾಡಿ ಆದ್ರೂ ಪಡಿತೀವಿ, ನಮ್ಗೆ ಯಾವ್ದು ಆಗಲ್ಲ, ನಮ್ಮಿಂದ ಯಾವ್ದು ಸಾಧ್ಯ ಇಲ್ಲ ಅನ್ನೋ ಆ ಛಲ ನಿಮ್ಮಲ್ಲಿ ಬರೋವರ್ಗುನು ನೀವೇನು ಸಾಧನೆ ಮಾಡೋಕ್ಕಾಗಲ್ಲ. ಈಗ ನಿಮಗೆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಸಿಕ್ಕಿದೆ, ಯುನಿಕ್ ಡ್ರೀಮ್ ಅನ್ನೋ ಒಂದು ಸ್ಟ್ರಾಂಗ್ ಸ್ಟೇಜ್ ಸಿಕ್ಕಿದೆ, ಇದ್ರ ಮೇಲೆ ನೀವು ಬ್ಯೂಟಿಫುಲ್ ನೈಟ್ ಕಟ್ಕೋಬೋದ್ರಿ. ನಮ್ಗೆ ಅದು ಇಂದ ಸ್ಟೇಜ್ ಸಿಕ್ಕಿದ್ರೆ ನಿಜವಾಗ್ಲೂ ಐಪಿಎಸ್ ಮಾಡ್ಬಿಡ್ತಿದ್ದೆ ನಾವು. ಬಟ್ ನಾವು PSI, ಬಟ್ ನಾನು ನಿಮ್ಗೆ ಹೇಳೋದಿಷ್ಟೇ, ಇಷ್ಟು ಬ್ಯೂಟಿಫುಲ್ ಫೌಂಡೇಶನ್ ಮೇಲೆ ನಿಮಗೆ ಬೇಕಾದಂಥ ಮನೇನ ನೀವು PSI ಹತ್ತಿರ ಅಥವಾ PSI ಹತ್ತಿರ ನೀನು ಬಿಟ್ಟಿದ್ದು ಅದನ್ನ ನೀವೇ ಕಟ್ಕೋಬೇಕು. ನಿಮ್ಮ ಜೀವನ ಯಾರು ರೂಪಿಸಲ್ಲ, ನಿಮಗೆ ನೀವೇ ಮಾದರಿ ಆಗಬೇಕು. ಈಗ ನನಗೆ ಯಾರು ಮಾಡಲ್ ಇಲ್ಲ, ನನಗೆ ನಿಜವಾಗ್ಲೂ ಯಾರು ಮಾಡಲ್ ಇಲ್ಲ, ಆದ್ರೆ ನಾನು ಯಾರಿಗೂ ಒಬ್ಬರಿಗೆ ಮಾಡಲ್ ಆಗ್ತಿರಲ್ಲ, ಅದು ನಿಮ್ಮಲ್ಲಿ ಬರ್ಬೇಕು. ನೀವು ಯಾರನ್ನೂ ಮಾಡಲ್ಲ ತಗೊಳ್ಳೋದಲ್ಲ, ನೀವು ಮತ್ತೊಬ್ಬರಿಗೆ ಮಾಡಲ್ ಆಗ್ಬೇಕು, ಆಗ್ತೀರಾ ಅಂತ ಅನ್ಕೊಂಡಿದ್ದೆ ನಾನು. ನಿಮ್ಮನ್ನ ಇದೇ ಸಮಸ್ಯೆ ನೆಕ್ಸ್ಟ್ ಇಯರ್ ಈಗ PSI ಎಷ್ಟು ಫಿಸಿಕಲ್ ಮುಗಿಸಿದ್ರ ಇವು ನಿಮ್ಮನ್ನ ನೆಕ್ಸ್ಟ್ ಇದೇ ಸಂಸ್ಥೆ ಇರ್ಬೇಕಲ್ಲ, ಯಾವ್ದಾರ ಆಗಿದೆ ಅವರಿಗೆ ಎಕ್ಸಾಮ್ಗೆ ಆದರ್ಸ್, ಯಾರು ಫಿಸಿಕಲ್ ಆಗಿದೆ ಅವ್ರಿಗೆ ಫಿಸಿಕಲ್ಗೆ ಆದರ್ಸ್. ಫಿಸಿಕಲ್ ಏನು ದೊಡ್ಡ ವಿಚಾರ ಅಲ್ಲ, ಮೊದಲಿಗೆ ನಾನು ಅನ್ಕೊಂಡಿದ್ದೆ ಫಿಸಿಕಲ್ ಪಾಸ್ ಆಗ್ಬಿಟ್ರೆ ಪೊಲೀಸ್ PSI ಅಂತ. ಬಟ್ ಅದಕ್ಕಿಂತ ದೊಡ್ಡದು ಟ್ರೈನ್ ಐ ಮೀನ್ ಸ್ಟಡಿ ಮಾಡಬೇಕು. ನಿಮ್ಗೆ ಇರೋ ಟೈಮ್ನಲ್ಲಿ ಆದಷ್ಟು ಈ ಮೊಬೈಲ್ನ ಸೈಡ್ಗೆ ಇಟ್ಬಿಡ್ರಿ. ನಿಮ್ ದೊಡ್ಡ ಶತ್ರು ನಿಮ್ಮ ಮೊಬೈಲ್, ಅದನ್ನ ಫಸ್ಟ್ ಸೈಡ್ ಎಲ್ಲವರಿಂದ ಹೊರಗೆ ಬಂದು ಮೈ ಕೊಡವಿ ಒಂದ್ಸಲ ಹೊರಗೆ ಬಂದ್ಬಿಡಿ. ಈ ಸಂಬಂಧಗಳು, ಈ ಫ್ರೆಂಡ್ಸು, ಈ ಕಮಿಟ್ಮೆಂಟ್ಸು ಎಲ್ಲರೂ ನಿಮ್ಮನ್ನ ನೀವು ನೀವು ಸ್ಟಡಿ ಸ್ಟಡಿ ನೀವು ಲೈಬ್ರರಿ ನೀವು ಲೈಬ್ರರಿ ಅಂತಿದ್ರೆ ನೆಕ್ಸ್ಟ್ ಈ ಯಾವ ಸಂಬಂಧಗಳನ್ನು ಬಿಟ್ಟುಕೊಂಡು ಹೊರಗೆ ಬಂದಿರ್ತಾರಲ್ಲ ಅವೆಲ್ಲ ಮ್ಯಾಗ್ನೆಟ್ ಇದೆಲ್ಲ ನಿಮ್ಮ ಹತ್ರ ಬಂದಾಗ ಏ ನಮ್ಮ ಚಿಕ್ಕಪ್ಪನ ಸರ್ವಿಸ್ ಸರ್ವಿಸ್ ಕೊಡ್ತಾರೆ, ನನ್ನ ಫ್ರೆಂಡ್ ಸರ್ವಿಸ್ ಅಂತ ಹೇಳ್ಕೊಳ್ಳೋದು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹೌದಲ್ಲ. ನನಗೆ ಎಷ್ಟೊಂದು ಜನ ಗೊತ್ತೇ ಇಲ್ಲ, ನನ್ನ ಫೋಟೋಸ್ ಎಲ್ಲ ಸ್ಟೇಟಸ್ ಇಟ್ಕೊಂಡ್ಬಿಟ್ರೆ ನನ್ನ ಫ್ರೆಂಡ್ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಖುಷಿ ಆಯ್ತು. ನನಗೆ ಗೊತ್ತೇ ಇಲ್ಲ ಅವ್ರು ಸ್ಟೇಟಸ್ ಎಲ್ಲ ಇಟ್ಕೊಳ್ತಾರೆ ಅಂತ. ಯಾರಿಗೂ ಒಬ್ಬರಿಗೆ ಮಾಡಲ್ ಆಗಿರ್ತೀವಿ, ಆ ಮಾಡಲ್ಗಳು ನೀವು ಆಗ್ಬೇಕು ಅನ್ನೋದು ನನ್ನ ಆಸೆ. ಎಷ್ಟೊಂದು ಜನ ನೋಡಿದೆ ಜ್ಞಾನದಷ್ಟು ಜಾಸ್ತಿನೇ ಇದೆ ನಿಮಗೆ, ಬಟ್ ಆದರೆ ನೀವು ಪ್ರಯತ್ನ ಪಡಲ್ಲ. ಸೋಮಾರಿಗಳ ಹತ್ರ ಈಗ ನಾನು ಸ್ಕ್ರಿಪ್ಟ್ ಆಗಿ ಭಾಷಣ ಮಾಡ್ಬಿಟ್ಟಿದ್ದೀನಿ, ಈಗೆಲ್ಲರೂ ಅಲ್ಲಿದ್ದ ಝೂಮ್ ಮೇಲೆ ನಾನು ಬರುವವರೇ ಹಂಗೆ ಕೂಡ ಬರೋದು ಒಂದ್ಸಲ ಹೊರಗಡೆ ನೋಡಿದ್ರೆ ಈಗ ಆಲ್ರೆಡಿ ಎಷ್ಟೋ ಜನ ಬಂದು ಹೋಗಿದ್ದಾರೆ, ನನ್ನ ಬ್ಯಾಚ್ಮೆಂಟ್ಸ್ ಬಂದು ಹೋಗಿದ್ದಾರೆ. ಅವ್ರು ನೋಡಿದಾಗ ಮಾತಾಡುವಾಗ ಎಲ್ಲ ಫುಲ್ ಇವತ್ತಿನ ಶನಿ ಕೂತ್ಬಿಟ್ಟು ನಮ್ಮ ಬಾಧು ಮತ್ತೆ ಹೊರಗೋದು ನನಗೆ ಸುಮ್ಮನೆ ಹೇಳಿದ್ರು. ಅದು ಆಗಬಾರ್ದು. ಒಂದು ಸಲ ನಾನು ಏನಂದ್ರೆ ಯಾಕೆ ನಿಮ್ಗೆ ಗೊತ್ತಾ, ನಾನೇನಾದ್ರು ಸ್ಟಡಿ ಮಾಡೋದ್ರೆ ನಾನು ಶಬ್ದಗಳನ್ನ ನಿಲ್ಲಿಸ್ಕೊಳ್ತಾ ಇದ್ದೆ, ಅವ್ರು ಫೋಟೋ ನಿಲ್ಲಿಸ್ಕೊಳ್ತೀನಿ, ಅವ್ರು ಹೋಗಿ ಹೋಗ್ಬಿಟ್ಟು ನನಗೆ ಹೋಗ್ಬಂದು ಜಾಸ್ತಿ ಹೋಗೋದು ನಟನ್ನು ನಾನು ಏನೋ ಮಾಡಬೇಕಲ್ಲ ಅಂತ ಪ್ರೀತಿಸೋದು ಗೊತ್ತಿದ್ರೆ ಅನ್ಸಲ್ಲ. ಅವ್ರು ನಾವು ಏನು ಮಾಡಿದ್ರು ಇಷ್ಟ ಆಗುತ್ತೆ. ತುಂಬಾ ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ತುಂಬಾ ಸುಸ್ತಾಗಿದೆಯಪ್ಪ ಓದಿ ಅಂತ ಹೇಳ್ತಾರೆ, ಅವ್ರಿಗೂ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಇಟ್ಕೊಂಡು ಹೋಗ್ತಾರೆ. ಅದೇ ನಿಮ್ ಶತ್ರು ಎದುರು ಇಟ್ಕೊಂಡ್ರೆ ಅವ್ನ ಕೋಪ ಜಾಸ್ತಿ ಆಗುತ್ತಾ, ಬರೋ ನಿದ್ರೂ ಹೊರಟಾಗುತ್ತಾ, ಈ ಮಗನ ಮುಂದೆ ನಾನು ಹೆಂಗಾದ್ರೂ ನಾನು ನಿಲ್ಬೇಕಂತ ಅನ್ಸುತ್ತಾ ಅನ್ಸಲ್ಲ. ಅದಕ್ಕೆ ನಿಮ್ ಶತ್ರುಗಳನ್ನ ಎದುರಿಗೆ ಇಟ್ಕೊಳ್ಳಿ. ಈಗ ಆಲ್ರೆಡಿ ಫೇಸ್ಬುಕ್ ವಾಟ್ಸಪ್ ಎಲ್ಲ ನೋಡಿದ್ರೆ ಅದನ್ನು ನೀವು ಬೆಳಿಬೇಕಂದ್ರೆ ಶತ್ರು ಎದುರಿಗಿರ್ಬೇಕು, ಮಿತ್ರ ಎದುರಿಗಿರ್ಬೇಕು. ಅದನ್ನ ಓದ್ಬಿಟ್ಟು ಸ್ಲೈಡ್ ಮಾಡೋದಲ್ಲ, ಅದನ್ನ ನಿಜ ಅಳವಡಿಸ್ಕೊಳ್ಳಿ ಅಂತ. ನೀವು ಅಳವಡಿಸ್ಕೊಂಡ್ರೆ ನಿಮ್ಮನ್ನ ಪ್ರೀತಿ ಮಾಡೋದು ಹೇಗೂ ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಶತ್ರುಗಳು ನಿಮ್ಮನ್ನು ಹೊಗಳಕ್ ಮಾಡೋದಿದೆಯಲ್ಲ ಅದು ಸಾಧನೆ. ನಿಮ್ಮ ಶತ್ರುಗಳು ಕೂಡ ಏನಾಗಬೇಕು, ಏ ಅವ್ರು ನಂಗಲ್ಲಪ್ಪ ಅವ್ನು ಸೂಪರ್ ಅನ್ಬೇಕು. ಆ ಲೆವೆಲಿಗೆ ನೀವು ಸಾಧನೆ ಮಾಡ್ಬೇಕಂದ್ರೆ ಏನು ಮಾಡಬೇಡಿ. ಪೊಲೀಸ್ ಇಲಾಖೆಗೆ ನೀವು ಕೆಲಸ ತಗೊಳ್ಳೋದಂತ ಅಷ್ಟೇ ಕಷ್ಟ, ತಗೊಂಡ ಮೇಲೆ ಏನು ಕಷ್ಟ ಆಗುತ್ತೆ. ನೀವು ಯೂನಿಫಾರ್ಮ್ ನಿಂತ ನಿಂತ್ರೆ ಮುಗಿತು, ಎದು ನನಗಲ್ಲ. ನೀವು ಹೋಗಿ ನೋಡಿದ್ರೆ ನಮ್ಮ ಸಾಹೇಬ್ ಇದ್ದಾರೆ ಬಂದು ಸದ್ಯದಲ್ಲಿ ನಾವು ಏನು ಮಾಡಲ್ಲ, ಯೂನಿಫಾರ್ಮ್ ಹಾಕೊಂಡು ನಿಂತಿದ್ದೀವಿ ಅಷ್ಟೇ, ಅಷ್ಟಕ್ಕೆ ಸ್ವಲ್ಪ. ಈ ಕೆಲಸ ತಗೊಳ್ಳೋರಿಗೆ ಅಷ್ಟೇ ಕಷ್ಟ ಪಡ್ಬೋದು, ಪೊಲೀಸ್ ಕೆಲಸ ತಗೊಂಡ್ಮೇಲೆ ನೀವು ಕಷ್ಟ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಈ ಕೆಲಸದಿಂದೆ ನಿಮ್ಮ ಕಷ್ಟದಿಂದ ನಿಮ್ಗೆ ಈ ಫ್ಯಾಮಿಲಿ ನಿಂತಿರುತ್ತೆ. ನೆನಪು ಮಾಡ್ಕೊಳ್ಳಿ ಒಂದು ಸಲ, ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಅಕ್ಕ ತಂಗಿ ಮದುವೆ ಮಾಡ್ಕೊಡೋದಾಗಿರೋ ತಂಗಿ, ಹೊಲದಲ್ಲಿ ಬಿಡಿಯೋ ಅಪ್ಪ, ಒಲೆ ಬಿಡಿಯೋ ತಂಗಿ, ಸಿಸೋ ಏನಾದ್ರೆ ಅಮ್ಮ, ಇವರೆಲ್ಲ ಯಾಕೆ ನೆನಪಾಗಲ್ಲ ನಿಮ್ಗಳಿಗೆ? ಒಂದು ಸಲ ಅವ್ರು ನೆನಪು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮನ್ನ ಅವಮಾನ ಮಾಡಿದವ್ರನ್ನ, ನಿಮ್ಮನ್ನ ಹಂಗಿಸಿದವ್ರನ್ನ, ನಿಮ್ಮ ಶತ್ರುಗಳನ್ನ ನೆನಪು ಮಾಡ್ತೀವಿ. ಈ ಗಳಿಗೆ ಇಲ್ಲ, ಈ ಕ್ಷಣದಿಂದಲೇ ಹೋಗ್ತದೆ. ಆ್ಯಂಡ್ ಕೆಲವೊಂದು ಪ್ಲಾನ್ಸ್ ಹೇಳ್ಕೊಡ್ತೀನಿ ನಿಮಗೆ. PSIಗೆ ನನಗೆ ಗೊತ್ತಿರೋದು ಯಾರೋ ಒಂದು ಹೆಸರು ರಿಲೇಟೆಡ್ ಬರ್ತಾರೆ, ನೀವು ರಾತ್ರಿ ಕುತ್ಕೊಂಡು ನೋಡಿದ್ರೆ ಅದ್ರ ಬಗ್ಗೆನೇ ಕೇಳಿದ್ರೆ ಅದೇ ಬರೀತಾರೆ. ಇದು ಎಷ್ಟು ಜನಕ್ಕೆ ರೈಟ್ ಅನ್ಸುತ್ತೆ? ಎಲ್ಲೂ ಅದೇ ತಾನೇ ಮಾಡ್ತೀರಾ? ಹೆಸರು ರೇಟಿಂಗ್ ನೋಟ್ಸ್ ಕೊಡ್ತಾರೆ, ನೀವು ಅದನ್ನ ಓದ್ಕೋತೀರಾ, ರಾತ್ರಿ 8 ನಿಮಿಷ ನೋಡ್ಕೊಳ್ತೀರಾ, ನಾಳೆ ಬರೀತೀರಾ. ಎಲ್ಲರೂ ಅದೇ ಬರೆದ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಹೇಗೆ ಖುಷಿ ಕೊಡುತ್ತೆ? ಸೊ ನಾನೇನು ಮಾಡಿದೆ ಗೊತ್ತಾ, ನನಗೆ ಗೊತ್ತಿಲ್ಲ ಆಯಿತಾ, ನನಗೆ ಗೊತ್ತಿತ್ತು ನನ್ನನ್ನು ನಾನು ಡಿಫ್ರೆಂಟಾಗಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ಕೋಬೇಕು, ನಾನು ಪ್ರೆಸೆಂಟ್ ಮಾಡ್ಕೋಬೇಕು ಅಂತ. ನಾನು ಅದಕ್ಕೆ ನಾನು ನನ್ನೇ ಶೆಲರ್ ಶುರು ಮಾಡಿದೆ, ನಾನೇ ಓನಾಗಿ ಬರಿತಾ ಇದ್ದೆ, ನಾನೇ ಅಂಕಿಅಂಶಗಳು ಓಡ್ತಾ ಇದ್ದೆ, ನನ್ನದೇ ಒಂದು ಓನ್ ಹೆಸರು ರೈಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ದಿನಕ್ಕೆ 2 ರಿಂದ 3 ಹೆಸರು ರೈಟಿಂಗ್ ಮಾಡಿದ್ರು, ರೈಟಿಂಗ್ ಸ್ಪೀಡ್ ಮಾಡ್ಕೊಳ್ತಾ ಇದ್ದೆ. ಒಂದು ಈಗ ಅನಿತಾ ಎಕ್ಸಾಂಪಲ್ ಅನಿತಾ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಹೆಸರು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ. ಅದರಲ್ಲಿ ಅನಿತಾ ಅಂದ್ರೆ ಯಾರು, ಅನಿತನ ವಿಚಾರ ಯಾರು ಬಂತು, ಅವ್ರ ಹುಟ್ಟು ಹೇಗೆ, ಅವ್ರ ಡೆವಲಪ್ಮೆಂಟ್ ಆಗಿರ್ಬೋದು, ಅವ್ರ ಸುತ್ತಮುತ್ತ ಸ್ಕೂಲು ಕಾಲೇಜು ಫ್ರೆಂಡ್ಸ್ ಯಾರು, ಪ್ರೆಸೆಂಟ್ ಅನಿತನ ವಿಚಾರ ಯಾಕೆ ಈಗ ಡಿಸ್ಕಷನ್ ಬಂದಿದೆ, ಅವ್ರ ಬಗ್ಗೆ ನಮ್ಮ ಒಪಿನಿಯನ್ ಏನು. ಸೊ ಇದು ಹೆಸರು ರೇಟಿಂಗ್ ಬರಬೇಕು. ಯಾರೋ ಬರ್ತಿರೋ ಹೆಸರು ರೇಟಿಂಗ್ನ ನೀವು ಬೈಟ್ ಮಾಡಿಕೊಂಡು ಅಲ್ಲಿ ಬರೋದು ಅದು ಎಲ್ರಿಗೂ ಗೊತ್ತಿರೋ ಮ್ಯಾಟ್ರ್ ಆಗುತ್ತೆ. ಅವ್ರ ಮಾರ್ಕ್ಸ್ ತಾನೇ ಹೇಗೆ ಕೊಟ್ಟಾಗ ಇಲ್ಲ ಅಲ್ಲ. ಸೊ ನಿಮ್ಮನ್ನ ನೀವು ಪ್ರತಿ ಎಕ್ಸಾಮಲ್ಲಿ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೆ ನೀವು ಸಕ್ಸಸ್ ಆಗಲ್ಲ. ನೀವು ಬೇರೆಯವ್ರನ್ನ ಎಲ್ಲಿವರೆಗೆ ಕಾಪಿ ಮಾಡ್ತಿರೋ ಅಲ್ಲಿವರೆಗೆ ನೀವು ಕಾಪಿ ಮಾಡ್ತಾನೆ ಇರ್ತೀರಾ. ನಿಮ್ಮನ್ನ ನೀವು ಡಿಫ್ರೆಂಟ್ ಆಗಿ ಯಾವಾಗ ಪ್ರೆಸೆಂಟ್ ಮಾಡ್ಕೊಳ್ತೀರೋ ವಾಲ್ಯೂಯೇಷನ್ ಮಾಡೋರಿಗೆ ಇಲ್ಲೇನೋ ಹೊಸ್ತಿದೆ ಅಂತ ಅನ್ನಿಸ್ಬೇಕು. ಇದರಲ್ಲಿ ಹೌದಲ್ಲ ನನಗೂ ಈ ವಿಚಾರ ಗೊತ್ತಿರಲ್ಲ ಅಂತ ಅನ್ನಿಸ್ಬೇಕು. ಆಗ ಮಾತ್ರ ಅವನು ನಿಮಗೆ ಸ್ಪೆಷಲ್ ಮಾರ್ಕ್ಸ್ನ ಬರುತ್ತೆ ಅಂತ. ನಾನು ಕನಸಲ್ಲಿ ಅಂದ್ಕೊಂಡಿದ್ದೆ ನಾನು ಫಸ್ಟ್ ಮೇಲೆ PSI ಆಗ್ತೀನಿ ಅಂತ ಹೇಳ್ಕೊಂಡು, ಬಟ್ ಆದರೆ ಆದಯ ಅವಾಗ ಆದಮೇಲೆ ಗೊತ್ತಾಗಿದ್ದು ನನಗೆ ನನ್ನ ಸಕ್ಸಸ್ಸಲ್ಲಿ ಏನೇನು ಸೀಕ್ರೆಟ್ಸ್ ಕಲಿತಾ ಹೋಗ್ತೀನಿ. ನನ್ನ ಸ್ಟಡಿ ನಾವು ಅಂದರೆ ಯಾವುದೇ ಲೆಕ್ಕಾಚಾರಕ್ಕೆ ಹಾಕೊಂಡು ಇಷ್ಟೇ ಅವ್ರು ಓದ್ತೀವಿ ಅಂತ ಓದ್ಕೊಳ್ಳಲ್ಲ. ಲೈಬ್ರರಿಯಲ್ಲಿ ಜಾಗ ಇದೆ, ಆ ಕಸ ಕೊಡಿಸೋ ಜಾಗದಲ್ಲಿ ನೀವು ನಂಬಿದ್ರೆ ಬಿಡಿ. ವಿಜಯನಗರ ಬ್ಯಾಂಗ್ಳೂರು ಲೈಬ್ರರಿಯಲ್ಲಿ ನನಗೆ ಜಾಗ ಇದೆ, ಕಸ ಕೊಡಿಸೋ ಜಾಗದಲ್ಲಿ ಕೂತ್ಕೊಂಡು ಲೈಬ್ರರಿ ಓದಿದ್ದೀನಿ. ಅಲ್ಲಿ ಓದಿ ನಮಸ್ಕಾರ ಮಾಡ್ಕೊಂಡು ಬಂದು ಪಡಿಬೇಕು ಅನ್ನೋ ಹಠ ಹಂಬಲ ಎಷ್ಟಾದರೂ ಅವಮಾನಗಳು ಸೇರಿಸಬಲ್ಲೆ ಅನ್ನೋ ತಾಳ್ಮೆ, ಆಗ ಮಾತ್ರ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಸೊ ನಿಮಗೆ ನಾನು ಹೇಳೋದಷ್ಟೇ, ನಿಮ್ಗೆ ಇಷ್ಟೊಂದು ಒಳ್ಳೆ ಕ್ಲಾಸಸ್ಸು ನಿಮ್ಮ ಲೆಕ್ಚರರ್ಸ್ ನೋಡಿದ್ರೆ ನನಗೆ ನಿಜವಾಗ್ಲೂ ಹೊಟ್ಟೆ ಪಿಚ್ಚಾಯಿತು. ಇಷ್ಟೊಂದು ಸಂಪನ್ಮೂಲ ವ್ಯಕ್ತಿಗಳನ್ನ ನಿಮಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ. ಬಟ್ ನಿಮಗೆ ಇವಾಗ ಗೊತ್ತಾಗಲ್ಲ, ಏಜ್ ಬಾರ್ ಆಗಿ ಜಾಬ್ಸ್ ಇದೆ, ಇಲ್ಲೇ ಒಂದು ಕ್ಲಾಸಿಗೆ ಬಂದವರು ನಿಮ್ಮ ಮುಂದೆ ಆಫೀಸರ್ ಆಗಿ ನಿಂತಾಗ ಆಗೋ ಫೀಲ್ ಆಗುತ್ತೆ. ಅವತ್ತು ನಾನು ಓದಿದ್ರೆ ಒಂದು 10 ಗಂಟೆ ಎಕ್ಸ್ಟ್ರಾ ಓದಿದ್ರೆ ನಾನು ಅವನ ಜೊತೆ ಇರ್ತಿದ್ನ, ಅವನ ಜಾಗದಲ್ಲಿ ಇರ್ತಿದ್ನ, ಆ ಫೀಲಿಂಗ್ಸ್ ನಿಮ್ಮಲ್ಲಿ ಬರಲೇ ಬರುತ್ತೆ. ಯಾವ್ದಾದ್ರು ಒಂದು ಈ ಟ್ರೈ ಮಾಡ್ತಿದ್ರಲ್ಲ, ಡೆಫಿನೆಟ್ಲಿ PSI ಟ್ರೈ ಮಾಡಿ, ಪೊಲೀಸ್ ಆದರೂ ಹಾಗೆ ಆಗ್ತದೆ, SDFA ಹೇಗಿದ್ದು ಹಾಗೆ ಆಗ್ತದೆ. ಬಟ್ ಆ ಸ್ಪೀಡ್ ಏನಿದೆಯಲ್ಲ, ಆ ಸ್ಪೀಡ್ ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಒಂದ್ಸಲ ಈಗ 3 ತಿಂಗಳು ಕೋರ್ಸಿಗೆ ಮುಗಿಯುತ್ತೆ ಇದ್ರು ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ, ಕರೆಕ್ಟಾ? ಯಾವುದೇ ಜಾಬ್ ಆಫರ್ ಆಗಲ್ಲ, ಏನ್ ಮಾಡ್ತೀರಾ? ನೀವು ಮನೆಗೆ ಹೋಗಿ ಹೊಲದ ಕೆಲಸ ಅಪ್ಪಂಗೆ ಎಲ್ಲಿ ಮಾಡಲೇಬೇಕು, ಆಮೇಲೆ ಫ್ರೆಂಡ್ಸು, ಇಷ್ಟು TV, ಇಷ್ಟು ಮೊಬೈಲು, ಹುಡುಗರ ಜೊತೆ ರೌಂಡ್ಸ್, ಎಷ್ಟು ಮಾಡ್ಬಿಡ್ತೀರಾ? ಗ್ಯಾಪ್ ಆಗೋಗುತ್ತೆ, ನೆಕ್ಸ್ಟ್ ಜಾಬ್ ಆಫರ್ ಆಗುತ್ತೆ, ನಿಮ್ಗೆ ಕಂಡುಹಿಡಿದ ಏನು ಮಾಡೋಕ್ಕಾಗಲ್ಲ. ಆ ಸ್ಕೀಲ್ನ ಕಟ್ ಮಾಡಬೇಡಿ. ನೀವೇನು ಸ್ಟಡಿ ಮಾಡ್ತಿದ್ದೀರಲ್ಲ, ಆ ಸ್ಕೀಲ್ನ ಕಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಈಗ ಒಂದು 3 ತಿಂಗಳು ಕಷ್ಟಪಡ್ರಿ. 3 ರಿಂದ 4 ತಿಂಗಳು ಮುಂದಿನ 30 ವರ್ಷ ನಿಮ್ಮನ್ನು ಚೆನ್ನಾಗಿ ಸಾಗುತ್ತೆ. ಆ 3 ರಿಂದ 4 ತಿಂಗಳು ಮುಂದಿನ 30 ವರ್ಷ ನಿಮ್ಗೆ ಚೆನ್ನಾಗಿ ಮಾಡ್ಬೋದು. ಸೊ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೀವು ಇನ್ನೊಬ್ಬರಿಗೆ ಮಾದರಿಯನ್ನಾಗಿ ಮಾಡ್ಕೊಬೇಕಂದ್ರೆ ಸ್ಟಡಿ ಮಾಡಿ ಅಷ್ಟೇ. ಏನು ನಿಮ್ಮನ್ನ ಅಲ್ಲಿ ಮಣ್ಣೋರಿ ಕಲ್ಲೋರಿ ಏನೂ ಹೇಳ್ತಾ ಇಲ್ಲ. ಸೊ ಒಂದು ಸ್ಟಡಿ ಮಾಡಿ, ನಿಮ್ಮನ್ನ ನೀವು ತಗೊಂಡಿ. ಅದೆಲ್ಲದಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಆ ಮನಸ್ಸು ನೀವು ಹೇಳ್ದಂಗೆ ಕೇಳೋದಂದ್ರೆ ನೀವು ಸಕ್ಸಸ್ ಆಗಿದೆ ಅಂತಾನೆ. ಒಂದು ಸ್ವಲ್ಪ ಒಂದು 4 ಪುಟ ಓದ್ತೀರಾ, ನಿದ್ದೆ ಹೇಳಿದ್ದೆ ಕಣ್ಣು, ಯಾಕೆಂದ್ರೆ ಪುಸ್ತಕ ಎಲ್ಲರಿಗೂ ಹಂಗೇನೆ. ಮೊಬೈಲ್ 1 ಗಂಟೆಗೆ ಸ್ಕ್ರೀನ್ ಆಗಲ್ಲ, ಪುಸ್ತಕ 2 ಪುಟ ಓದಿದ್ರೆ ನಿದ್ದೆ ಬರೋ ಶುರು ಆಗುತ್ತೆ. ಮನಸ್ಸಿನ ಕೇಳಿದ್ರೆ ಇಮಿಡಿಯೇಟಾಗಿ ಮೊಬೈಲ್ ತಗೊಳ್ಳೋಕೆ ಕೇಳುತ್ತೆ. ಮೊಬೈಲ್ ಮಾಡಲಪ್ಪ, ನಿಮ್ಮ ಮನಸ್ಸನ್ನ ನೀವು ನಿಗ್ರಹದಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ. ನಿಮ್ಮ ಶತ್ರುಗಳನ್ನಂತೂ ಭಯಬೇಡಿ, ಅವರೇ ನಿಮ್ಮ ಇನ್ಸ್ಪಿರೇಷನ್. ನಿಮ್ಮ ಶತ್ರುಗಳೇ ನಿಮ್ಮ ಇನ್ಸ್ಪಿರೇಷನ್. ಎಲ್ಲಿವರೆಗೆ ನಿಮ್ಮ ಶತ್ರುಗಳನ್ನ ನೆನೆಸ್ಕೋತಾ ಇರ್ತೀರೋ, ನೀವು ಕುಡಿತಾ ಇರ್ತೀರ, ಅಲ್ಲಿವರೆಗೆ ಬೆಳೀತಾ ಇರ್ತೀರ. ಎಲ್ಲಿವರೆಗೆ ಅವ್ರನ್ನ ಬಿಟ್ಬಿಟ್ಟು ಅಯ್ಯೋ ಅವನು ಇದ್ದಾರೆ ನಾನು ಇಷ್ಟು ಎಲ್ಲರೂ ಇದ್ದಾರೆ, ಕೆಲವ್ರು ಇನ್ನೂ ಒಂಥರ ಇದ್ದಾರಪ್ಪ, ಎಲ್ಲರೂ ಇದ್ದಾರೆ, ನಾವು ಏನು ಏನು ಕಷ್ಟ ಆಗಿದೆ ನಮಗೆ, ಚೆನ್ನಾಗಿದ್ದೀನಲ್ಲ ಈಗೇನಾಗಿದೆ, ಕೆಲವ್ರು ಹೇಳ್ತಾರೆ ಈಗೇನಾಗಿದೆ ನಮ್ಮ ಚೆನ್ನಾಗಿದ್ದೀನಿ ನಾನು ಅಂತ. ಬಟ್ ಅದೆಲ್ಲ ಲೈಫ್. ನಿಮ್ಮನ್ನ ಯಾರೋ ಗುರುತಿಸ್ಬೇಕು. ನಿಮ್ಮಲ್ಲಿರುವಂಥ ಶಕ್ತಿ, ನಿಮ್ಮಲ್ಲಿರುವಂಥ ಸಹಾಯ ಸಹ ಯಾರಿಗೂ ಹೆಲ್ಪ್ ಆಗುತ್ತಂದ್ರೆ ಖಂಡಿತ ನೀವು ಒಂದು ಹಂತದ ರೀಚ್ ಆಗಲೇಬೇಕು. ಆ ಒಂದು ಹಂತದ ರೀಚ್ ಆಗೋದು ದಾರಿ ತೋರಿಸಿದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನನಗೆ ಇಷ್ಟು ಮಾತಾಡಿ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಆ್ಯಂಡ್ ನಮ್ಮ ಇಲಾಖೆಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಮಾತು ಮುಗಿಸ್ತೀನಿ. ನೋಡಿದರಲ್ಲ PSI ಅನಿತಾ ಅವರ ನುಡಿಮುತ್ತುಗಳನ್ನು. ಇಂತಹ ಸಾಧಕರೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮಾಡ್ತೀರಲ್ಲ?